ರಾಜ್ಯದಲ್ಲಿ ಮೇ 3ಕ್ಕೆ ಲಾಕ್ಡೌನ್ ಅಂತ್ಯ ಹಿನ್ನೆಲೆ ಇಂದು ಸಿಎಂ ಬಿಎಸ್ ಯಡಿಯೂರಪ್ಪ ಮಹತ್ವದ ಸಂಪುಟ ಸಭೆ ನಡೆಸಲಿದ್ದಾರೆ ಮುಂದೆ ಕೈಗೊಳ್ಳಬಹುದಾದ ಕ್ರಮಗಳು ಹಾಗೂ ಮತ್ತಷ್ಟು ಲಾಕ್ಡೌನ್ ಸಡಿಲಿಕೆ ಬಗ್ಗೆ ಸಚಿವರೊಂದಿಗೆ ಚರ್ಚೆ ನಡೆಸಲಿದ್ದಾರೆ ಬೆಳಗ್ಗೆ 11 ಗಂಟೆಗೆ ಸಭೆ ನಿಗದಿಯಾಗಿದ್ದು ಲಾಕ್ಡೌನ್ ನಿಂದ ಮತ್ಯಾವುದಕ್ಕೆ ವಿನಾಯಿತಿ ನೀಡಬಹುದು ಎಂಬ ಬಗ್ಗೆ ಮಹತ್ವದ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಇನ್ನು ಆರ್ಥಿಕ ಪರಿಸ್ಥಿತಿ ಸುಧಾರಣೆಗೆ ಹೆಚ್ಚು ಒತ್ತು ಕೊಟ್ಟಿರುವ ಬಿಎಸ್ವೈ ರಾಜ್ಯದ ಬೊಕ್ಕಸ ತುಂಬಿಸುವ ಬಗ್ಗೆಯೂ ಗಮನ ಹರಿಸಲಿದ್ದಾರೆ ಇಲ್ಲದಿದ್ದರೆ ಮುಂದೆ ಸರ್ಕಾರಿ ನೌಕರರಿಗೂ ಸಂಬಳ ಕೊಡುವುದು ಕಷ್ಟವಾಗಬಹುದು ಹೀಗಾಗಿ ಆರ್ಥಿಕ ಪುನಶ್ಚೇತನಕ್ಕೆ ಒತ್ತು ಕೊಡಲು ಬಿಎಸ್ವೈ ಮುಂದಾಗಿದ್ದಾರೆ ಜೊತೆಗೆ ವಿವಿಧ ಇಲಾಖೆಗಳಲ್ಲಿ ಹೊಸ ನೇಮಕಾತಿಗಳಿಗೆ ತಾತ್ಕಾಲಿಕ ತಡೆ ನೀಡೋದು ಗ್ಯಾರಂಟಿ ಅಂತ ಹೇಳಲಾಗ್ತಿದೆ ಕೊರೋನಾ ತಡೆಗಾಗಿ ಹಾಗೂ ಲಾಕ್ಡೌನ್ ವೇಳೆ ಇಷ್ಟು ದಿನ ತೆಗೆದುಕೊಂಡ ಕ್ರಮಗಳ ಬಗ್ಗೆ ಪ್ರಧಾನಿ ಮೋದಿಗೆ ಸಮಗ್ರ ವರದಿ ನೀಡುವ ಕುರಿತು ಚರ್ಚೆ ನಡೆಯುವ ಸಾಧ್ಯತೆ ಇದೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸರಿದೂಗಿಸಲು ಮದ್ಯದ ಅಂಗಡಿ ತೆರೆಯೋ ಬಗ್ಗೆ ಚರ್ಚೆ ನಡೆಯಲಿದೆ ಎನ್ನಲಾಗಿದೆ ಗ್ರೀನ್ ಝೋನ್ ಜಿಲ್ಲೆಗಳಲ್ಲಿ ಮದ್ಯದ ಅಂಗಡಿ ತೆರಿಬೇಕಾ ಬೇಡವಾ ಅನ್ನೋದು ಇಂದು ನಿರ್ಧಾರವಾಗುವ ಸಾಧ್ಯತೆ ಇದೆ ಗ್ರೀನ್ ಝೋನ್ ನಲ್ಲಿ ಮದ್ಯ ಮಾರಾಟ ಮಾಡುವ ಬಗ್ಗೆ ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಯಲಿದೆ ಈ ಬಗ್ಗೆ ಕೋಲಾರದಲ್ಲಿ ಮಾಹಿತಿ ನೀಡಿರೋ ಅಬಕಾರಿ ಸಚಿವ ಹೆಚ್ ನಾಗೇಶ್ ಮದ್ಯ ಮಾರಾಟಕ್ಕೆ ನಾನು ಒತ್ತಾಯ ಮಾಡಲ್ಲ ಲಾಕ್ಡೌನ್ ಮುಗಿಯೋವರೆಗೆ ಮದ್ಯ ಮಾರಾಟ ಸಾಧ್ಯವಿಲ್ಲ ಅಂತಾನು ಹೇಳಿದ್ದಾರೆ ಮದ್ಯ ಮಾರಾಟ ಮಾಡಿ ಎಂಬ ಒತ್ತಾಯ ಹೆಚ್ಚಾಗಿದೆ ಪ್ರತಿದಿನ ಎಷ್ಟೋ ಜನ ಫೋನ್ ಮಾಡುತ್ತಿದ್ದಾರೆ ಅಂತ ಹೇಳಿರೋ ಸಚಿವರು ನನಗೂ ಜವಾಬ್ದಾರಿ ಇದೆ ಆದರೆ ಪ್ರಧಾನಿ ಹಾಗೂ ಸಿಎಂ ನಿರ್ಧಾರ ಅಂತಿಮ ಎಂದಿದ್ದಾರೆ ಇನ್ನು ಇಂಟರ್ನೆಟ್ ಸಹಾಯದಿಂದ ಜನರು ಮನೆಯಲ್ಲೇ ಮದ್ಯ ತಯಾರು ಮಾಡುತ್ತಿದ್ದಾರೆ ಅಂತ ಹೇಳಿದ ಸಚಿವರು ರಾಜ್ಯದಲ್ಲಿ ಹೊಸದಾಗಿ 10 ಜಿಲ್ಲೆಗಳಲ್ಲಿ ಕಳ್ಳ ಭಟ್ಟಿ ಶುರುವಾಗಿದೆ ಅಂತ ಹೇಳಿದ್ದಾರೆ ಲಾಕ್ಡೌನ್ ಮುಗಿದಾಗ ಮದ್ಯ ಸಿಗುತ್ತೆ ಮದ್ಯ ವ್ಯಸನಿಗಳು ಸಹಕರಿಸಿ ತಾಳ್ಮೆಯಿಂದಿರಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಅಲ್ಲಿ ಚರ್ಚೆ ಬಂದ್ರೆ ನಾನು ಸಭೆ ಕೊಡಕ್ಕೆ ನನಗೂ ಜವಾಬ್ದಾರಿ ಇದೆಯಲ್ಲ ಸಮಾಜ ನನಗೆ ಕಾಣಿಸ್ಬಿಡ್ತದೆ ಯಾವ ಓಪನ್ ಮಾಡ್ತೀವಿ ಯಾವ ಮಾಡ್ತದೆ ನಾನು ಒಪ್ಪದೆ ಏನೇ ದಾಟ ಡಿಸಿಷನ್ ತಗೊಳ್ಳೋಣ ಮಾನ್ಯ ಮುಖ್ಯಮಂತ್ರಿ ಲೆಕ್ಕಿತ್ತು ಅಂತ ಹೇಳ್ಬೋದು ಮೇಲಾಗಿ ಪ್ರಧಾನಮಂತ್ರಿಗಳು ಸೂಚನೆ ಕೊಡಬೇಕು ಅವರು ಈ ವಿಷಯದಲ್ಲಿ ಭಾರಿ ಗಟ್ಟಿಟ ಹೇಳಿದ್ದಾರೆ ಮದ್ಯಪಾನ ನಿಷೇಧ ಇರಲೇಬೇಕು ಲಾಕ್ಡೌನ್ ಹೇಳುವುದು ಗ್ರೀನ್ ಝೋನ್ ಏನು ಅಪ್ಲೈ ಮಾಡ್ತಾರೆ ಅನ್ನೋದನ್ನ ನಾಳೆ ಚರ್ಚೆಗೆ ಬರ್ಬೋದು ಇಲ್ಲ ಮೂರನೇ ತಾರೀಕು ಪ್ರಧಾನಮಂತ್ರಿ ಸೂಚನೆ ಬಂದಾಗ ನಾನು ತಿಳಿಸ್ತೇನೆ ಕೇಳ್ತೀನಿ ಏನಾದರೂ ರಿಲ್ಯಾಕ್ಸ್ ಮಾಡುವಂತ ಐಡಿಯಾ ಇದ್ರೆ ಸರ್ ಮಾಡ್ಬೋದು ಅಂತ ಹೇಳಿ ಇಲ್ಲ ಅಂದ್ರೆ ಪ್ರಧಾನಮಂತ್ರಿಗಳು ಸೂಚನೆ ಕೊಡೋದು ಬೇಡ ಅಂತಂದ್ರೆ ಸುಮ್ಮನೆ ರಾಜ್ಯದಲ್ಲಿ ಪೊಲೀಸರು ಸರ್ಕಾರಿ ಅಧಿಕಾರಿಗಳು ಸಚಿವರು ರಾಜ್ಯದೆಲ್ಲೆಡೆ ಕೊರೋನಾ ಹರಡೋದನ್ನ ತಡೆಯಲು ಹಗಲು ರಾತ್ರಿ ಕೆಲಸ ಮಾಡುತ್ತಿದ್ದಾರೆ ಹೀಗಾಗಿ ಪೊಲೀಸರು ಸರ್ಕಾರಿ ಅಧಿಕಾರಿಗಳು ಕೊರೋನಾ ಪರೀಕ್ಷೆ ಮಾಡಿಸಿಕೊಳ್ಳುತ್ತಿದ್ದಾರೆ ಇದೇ ರೀತಿ ಹಲವು ಸಚಿವರು ಕೂಡ ಮುನ್ನೆಚ್ಚರಿಕಾ ಕ್ರಮವಾಗಿ ಕೊರೋನಾ ಪರೀಕ್ಷೆ ಮಾಡಿಸಿಕೊಂಡಿದ್ದಾರೆ ಸಚಿವರು ರಾಜ್ಯದೆಲ್ಲೆಡೆ ಪ್ರವಾಸ ಮಾಡುತ್ತಿದ್ದು ಕೊರೋನಾ ಹರಡದಂತೆ ತಡೆಯಲು ಮುನ್ನೆಚ್ಚರಿಕಾ ಕ್ರಮ ಕೈಗೊಂಡಿದ್ದಾರೆ ಈ ಬಗ್ಗೆ ಕೃಷಿ ಸಚಿವ ಬಿಸಿ ಪಾಟೀಲ್ ಟ್ವೀಟ್ ಮಾಡಿದ್ದು ನಾನು ಮತ್ತು ನನ್ನ ಎಲ್ಲಾ ಸಿಬ್ಬಂದಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಲು ರಾಜ್ಯಾದ್ಯಂತ ಪ್ರಯಾಣಿಸುತ್ತಾ ಇರುವ ನಿಟ್ಟಿನಲ್ಲಿ ನಾವೆಲ್ಲರೂ ಹಾಗೂ ನಮ್ಮೆಲ್ಲರ ಕುಟುಂಬದವರು ಕೋವಿಡ್-19 ಪರೀಕ್ಷೆಗೆ ಒಳಗಾಗಿದ್ದೇವೆ ಹಾಗೂ ನಮ್ಮೆಲ್ಲರ ಪರೀಕ್ಷೆಯ ಫಲಿತಾಂಶ ನೆಗೆಟಿವ್ ಬಂದಿರುತ್ತದೆ ಎಂದು ನಿಮ್ಮೆಲ್ಲರಿಗೂ ತಿಳಿಸಲು ಇಚ್ಛಿಸುತ್ತೇನೆ ಅಂತ ಹೇಳಿದ್ದಾರೆ ಎಲ್ಲಿ ಹೂವು ನಷ್ಟ ಆಗಿದೆ ಅದರ ಬಗ್ಗೆ ಒಂದು ಸಂಪೂರ್ಣವಾಗಿ ಅಂದಾಜು ಪಟ್ಟಿಯನ್ನು ತಯಾರು ಮಾಡಿಕೊಡಿ ಅಂತ ಹೇಳಿದ್ದಾರೆ ಅದರ ಬಗ್ಗೆ ಮುಖ್ಯಮಂತ್ರಿ ಈಗಾಗಲೇ 2,58,00,000 ನಷ್ಟ ಆಗಿದೆ ಅಂತ ನಮ್ಮ ಹಾರ್ಟಿಕಲ್ಚರ್ ಅಧಿಕಾರಿಗಳು ಸರ್ಕಾರಕ್ಕೆ ವರದಿ ಕಳಿಸಿಕೊಟ್ಟಿದ್ದಾರೆ ವರದಿ ಕೇಳಿದ್ದಾರೆ ಮುಖ್ಯಮಂತ್ರಿಗಳವರು ಯಾಕೆಂದ್ರೆ ಹೂವಿಂದ ಒಂದೇ ಈ ತರಕಾರಿ ಎಲ್ಲೋ ಸ್ವಲ್ಪ ತಿಂತಾರೆ ಆದರೆ ಹೂವನ್ನ ಈಗ ದೇವಸ್ಥಾನಗಳು ಮದುವೆ ಮುಂದೆ ಜಾತ್ರೆ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇರೋದ್ರೆ ಸಂಪೂರ್ಣವಾಗಿ ಯಾರು ಹೂವಿಗೆ ಜೀರೋ ಡಿಮ್ಯಾಂಡ್ ಆಗಿದೆ ಅದರಿಂದ ಅದರ ಬಗ್ಗೆ ಮುಖ್ಯಮಂತ್ರಿಗಳು ಚಿಂತನೆ ಮಾಡಿದ್ದಾರೆ ಅಂದಾಜು ಇದೇ ವೇಳೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಕೂಡ ಮುನ್ನೆಚ್ಚರಿಕಾ ಕ್ರಮವಾಗಿ ಕೊರೋನಾ ಪರೀಕ್ಷೆ ಮಾಡಿಸಿಕೊಂಡಿದ್ದು ಅವರ ರಿಪೋರ್ಟ್ ಕೂಡ ನೆಗೆಟಿವ್ ಬಂದಿದೆ ಕೊರೋನಾ ನೆಗೆಟಿವ್ ಬಂದಿದ್ರು ಕೂಡ ಮುನ್ನೆಚ್ಚರಿಕಾ ಕ್ರಮವಾಗಿ ಕ್ವಾರಂಟೈನ್ ನಲ್ಲಿರಲು ಗೃಹ ಸಚಿವರು ತೀರ್ಮಾನಿಸಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಕೋವಿಡ್ ಟೆಸ್ಟ್ ನೆಗೆಟಿವ್ ಬಂದಿದೆ ಆರೋಗ್ಯದಿಂದ ಇದ್ದು ಸ್ವತಃ ಕ್ವಾರಂಟೈನ್ ಗೆ ಒಳಗಾಗಿರುವುದಾಗಿ ತಿಳಿಸಿದ್ದಾರೆ ಇನ್ನು ಡಿಸಿಎಂ ಡಾಕ್ಟರ್ ಅಶ್ವಥ್ ನಾರಾಯಣ ಕೂಡ ಟ್ವೀಟ್ ಮಾಡಿದ್ದು ಕೋವಿಡ್-19 ಸೋಂಕಿತ ವ್ಯಕ್ತಿಯ ಸಂಪರ್ಕಕ್ಕೆ ಬಂದಿರಬಹುದೆಂಬ ಮಾಹಿತಿ ಪಡೆದಿದ್ದು ನಾನು ಹೋಮ್ ಕ್ವಾರಂಟೈನ್ ಆಗಿರುತ್ತೇನೆ ನನ್ನ ಟೆಸ್ಟ್ ನೆಗೆಟಿವ್ ಬಂದಿದ್ದು ಜಾಗರೂಕತೆಗಾಗಿ ಅಗತ್ಯವಿರುವ ಎಲ್ಲಾ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳುತ್ತೇನೆಂದು ತಿಳಿಸಬಯಸುತ್ತೇನೆ ಅಂತ ಹೇಳಿದ್ದಾರೆ ಇನ್ನು ಸಿಟಿ ರವಿ ಕೂಡ ಪರೀಕ್ಷೆ ಮಾಡಿಸಿಕೊಂಡಿದ್ದು ರಿಪೋರ್ಟ್ ನೆಗೆಟಿವ್ ಬಂದಿದೆ ಪಾಸಿಟಿವ್ ಬಂದಿದ್ದ ಪತ್ರಕರ್ತರೊಂದಿಗೆ ನನಗೆ ನಿಕಟ ಸಂಪರ್ಕ ಇರಲಿಲ್ಲ
ಆದರೂ ಮುನ್ನೆಚ್ಚರಿಕೆಯಾಗಿ ಏಪ್ರಿಲ್ 28 ರಂದು ಪರೀಕ್ಷೆ ಮಾಡಿಸಿಕೊಂಡಿದ್ದಾನೆ. ವರದಿಯಲ್ಲಿ ನೆಗೆಟಿವ್ ಬಂದಿದೆ ಎಂದು ಟ್ವೀಟ್ ಮಾಡಿದ್ದಾರೆ. ಕೋವಿಡ್ 19 ಪಾಸಿಟಿವ್ ಬಂದಿರುವ ಟಿವಿ ಪತ್ರಕರ್ತರ ಜೊತೆ ನಾನು ಕೂಡ ಸಂಪರ್ಕಕ್ಕೆ ಬಂದಿರುವ ವಿಷಯ ಗೊತ್ತಾದ ಹಿನ್ನೆಲೆಯಲ್ಲಿ ಕೋವಿಡ್ ಪರೀಕ್ಷೆ ಮಾಡಿಸಿಕೊಂಡಿದ್ದೇನೆ, ನೆಗೆಟಿವ್ ಬಂದಿದೆ. ಹಾಗಿದ್ದರೂ ಮುನ್ನೆಚ್ಚರಿಕೆಯಿಂದ 7 ದಿನ ನನ್ನ ಮನೆಯಲ್ಲೇ ಕ್ವಾರಂಟೈನ್ ನಲ್ಲಿರಲು ನಿರ್ಧರಿಸಿದ್ದೇನೆ. ಅಲ್ಲಿಂದಲೇ ಕರ್ತವ್ಯವನ್ನ ನಿರ್ವಹಿಸುತ್ತೇನೆ ಎಂದಿದ್ದಾರೆ ಸುಧಾಕರ್.